ಎಸ್ ಬ್ರೇಕ್ನ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತನ ಕೊಡ್ತಾ ಇದ್ದೀನಿ. ಎಸ್ ದರ್ಶನ್ ಅವರ, ಇವಾಗ ನಿಮ್ಮ ಬಾಡಿ ನೋಡ್ತಾರೆ, ನನಗೂ ಕೂಡ ಅದೇ ಥರ ಬಾಡಿ ಬಿಲ್ಡ್ ಮಾಡಬೇಕಂತ ಅನಿಸುತ್ತೆ. ಒಂದು ಫಿಟ್ನೆಸ್ ಬಗ್ಗೆ, ಯಾವ ಥರ ಡಯಟ್ ಮಾಡಬೇಕು, ಅಥವಾ ಆರ್ಟಿಸ್ಟ್ಗಳಾಗಿರುವಂಥವ್ರು ಬರುವಂಥವ್ರು ಇಂಡಸ್ಟ್ರಿಗೆ ಬರುವಂಥವ್ರು ಯಾವ ರೀತಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್. ಓಕೆ, ಒಂದು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ನಾವು ಫಿಟ್ ಆಗಿರಬೇಕು. ಓಕೆ, ನಾಳೆ ನಾವು ಚೆನ್ನಾಗಿರಬೇಕು ಅಂದರೆ ನಾವು ಇವತ್ತು ಕಷ್ಟಪಡಬೇಕು, ಫಿಟ್ಟಾಗಿರಬೇಕು. ಓಕೆ, ಸೊ ಅದೊಂದು ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಥರ ಫಿಟ್ನೆಸ್, ಯಾವ ಲೆವೆಲ್ ಫಿಟ್ನೆಸ್ ಬೇಕು ಅಂತ, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ನಾನು ಜಸ್ಟ್ ನಾರ್ಮಲ್ ಆಗಿ ನಾನು ಇರ್ತೀನಿ, ನಾನು ಫಿಟ್ ಆಗಿರೋದಕ್ಕೆ ಸಾಧ್ಯ, ಅಷ್ಟು ಸಾಕು ಅಂದರೆ ಒಂದು ಆರು ವರ್ಕೌಟ್ ಸಾಕು, ಡಿಸಿಪ್ಲಿನ್ ಈಟಿಂಗ್ ಇರಬೇಕು. ಓಕೆ, ಏನೇನು ಈಟಿಂಗ್ ಅಂದರೆ ಲೈಕ್ ಏನೇನು ಡಯಟ್ ಮಾಡ್ತೀರಾ ನೀವು? ಸರ್, ನಾನು ಏನಿಲ್ಲ, ತುಂಬ ಸಿಂಪಲ್ಲು, ರಿಫೈನ್ಡ್ ಫುಡ್ಸ್ ಅವಾಯ್ಡ್ ಮಾಡ್ತೀನಿ. ಓಕೆ, ಪ್ಯಾಕ್ಡ್ ಫುಡ್ಸ್ ಅವಾಯ್ಡ್ ಮಾಡ್ತೀನಿ. ಓಕೆ, ಶುಗರ್ಸ್ ಅವಾಯ್ಡ್ ಮಾಡ್ತೀನಿ, ಸ್ಟಾರ್ಚ್ ಅಂದರೆ ರೈಸ್ ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಓಕೆ, ಮೋರ್ ಆಫ್ ಲೈಕ್ ಚಿಕನ್ ತುಂಬ ಇಲ್ಲ, ಬಟ್ ಒಂದು 250 ಗ್ರಾಮ್ 300 ಗ್ರಾಮ್ ಪರ್ ಡೇ ಚಿಕನ್ ಯೂಸ್ ಮಾಡಿ. ಇನ್ನು ಕೊನೆಯದಾಗ ಈ ಸಿನಿಮಾ ಒಂದು ಇದರಲ್ಲಿ ಕೇಳೋದಾದರೆ ಮುಂದಿನ ಒಂದು ಗುರಿಗಳು ಅಂತ ಇರುತ್ತಲ್ವ ನಮಗೆ, ಈ ಥರ ನಾನು ಮಾಡಬೇಕು, ಒಂದು ಕ್ಯಾರೆಕ್ಟರ್ ನಾನು ಈ ಥರ ಮಾಡಲೇಬೇಕು, ಒಬ್ಬ ನಟನಾಗಿ ಈ ಥರ ಮಾಡಬೇಕು ಅನ್ನಂಗಿದ್ರೆ, ಸೊ ಯಾವುದು ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬಾ ಇಷ್ಟ? ನಾನು ತುಂಬ ಡ್ರೀಮ್ ಕ್ಯಾರೆಕ್ಟರ್ ಅಂದರೆ ನೆಗೆಟಿವ್ ಕ್ಯಾರೆಕ್ಟರ್. ನೆಗೆಟಿವ್ನಲ್ಲಿ ಆಯಿತು, ಒಂದು ರೋಲ್ ಹಿಂಗಿರುತ್ತೆ, ನಾನು ಈ ಥರ ಇರಬೇಕು, ಇದೇ ಥರ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಇರುತ್ತಲ್ಲ, ಸೊ ಹೇಗೆ? ಟಗರು ಸಿನಿಮಾದಲ್ಲಿ ಡಾಲಿ ಪಾತ್ರ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಫೈನ್, ಆ ಥರದ ಒಂದು ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತಪ್ಪ ಅಂತ ನನಗೆ ಅನ್ಸುತ್ತೆ. ಈಗ ಆಲ್ರೆಡಿ ಇವಾಗ ಧನಂಜಯ್ ಸರ್ ಅವರು ಮಾಡಿದ್ದಾರೆ, ಸೊ ಅದನ್ನು ಬಿಟ್ಟು ಇವಾಗ ನಾನು ಹೊಸದಾಗಿ ಈ ಥರದೊಂದು ಟ್ರೈ ಮಾಡಬೇಕು, ನಾನು ಈ ಥರ ನನಗೊಂದು ಡ್ರೀಮ್ ಇದೆ, ಇದನ್ನೇ ಮಾಡಬೇಕು ಅನ್ನಂಗಿದ್ರೆ, ಸೊ ಏನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಇನ್ ಫ್ಯೂಚರ್? ಫ್ಯೂಚರಲ್ಲಿ ನಂದು ಬೇರೆ ಪ್ಲಾನ್ ಇದೆ. ಓಕೆ, ಅಂದರೆ ನನ್ನ ಕಾನ್ಸೆಪ್ಟ್ಸ್ ಕೆಲವಿದೆ. ಓಕೆ, ಆ ಕಾನ್ಸೆಪ್ಟ್ಸ್ ಪ್ರಕಾರ ಸೊ ಅದು ಒಂದು ಅಂದ್ಕೊಂಡಿದ್ದೀವಿ, ಒಂದು ವಿಲೇಜ್ ಕ್ಯಾರೆಕ್ಟರ್, ಒಂದು ಇನ್ನೋಸೆಂಟ್ ವಿಲೇಜ್ ಕ್ಯಾರೆಕ್ಟರ್, ತುಂಬ ಆ್ಯಕ್ಷನ್ ಎಲ್ಲ ಏನಿಲ್ಲ, ಅದೊಂದು ಪಾತ್ರ ಮಾಡಬೇಕು ಅಂತ ನನಗೊಂದು ಆಸೆ. ಈಗ ನಿಮಗೆ ಹೀರೋ ಆಗಿ ಲೈಕ್ ಒಂದು ಚಾನ್ಸ್ ಸಿಕ್ಕರೆ? ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕರು ನಾನು ಮಾಡಲ್ಲ, ಯಾಕೆಂದರೆ ನಾನು ನ್ಯೂರೋ ಸರ್ಜರಿ ರೆಸಿಡೆನ್ಸಿ ಮಾಡ್ತಾ ಇದ್ದೀನಿ. ಸೊ 3 ಇಯರ್ಸ್ ನಾನು ಕಂಪ್ಲೀಟ್ ಮಾಡಿ ಆಮೇಲೆ ನಾನು ಸಿನಿಮಾಗೆ ಡೆಡಿಕೇಟ್ ಮಾಡ್ತೀನಿ. ಸೊ 3 ಇಯರ್ಸ್ ನಾನು ಸ್ಕ್ರೀನ್ ಅಪಿಯರೆನ್ಸ್ ಇಲ್ಲದೆ ಇದ್ದರೂ ನಾನು ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತೀನಿ, ಬಟ್ ಈಗ ಪ್ರೆಸೆಂಟ್ಲಿ ಏನೇ ಪಾತ್ರ ಸಿಕ್ಕಿದ್ರು ಹೀರೋ ಆಗಿದ್ರು ನಾನು ಮಾಡಲ್ಲ. ಈಗ ವಿಲನ್ಸ್ ಅಂತ ಬಂದಾಗ ಅಲ್ಲಿ ಒಂದಷ್ಟು ಎಫರ್ಟ್ಸ್ಗಳಿರುತ್ತೆ, ಈಗ ಒಂದು ಸ್ಟಂಟ್ ಮಾಡಬೇಕಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಮಾಡಲೇಬೇಕು, ಅವನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಸೊ ನೀವು ಅದನ್ನು ಯಾರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಹೇಗೆ ಕಲ್ತ್ರಿ ಅದೆಲ್ಲ? ಸರ್, ನಾವು ಆ್ಯಕ್ಚುಲಿ ಯಾರ ಹತ್ರನು ಪ್ರಾಕ್ಟೀಸ್ ಮಾಡಿಲ್ಲ, ವಿಜಯ್ ಸರ್ನ ನೋಡಿಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ. ಅಂದ್ರೆ ನೀವು ಓನಾಗಿ ಪ್ರಾಕ್ಟೀಸ್ ಓನಾಗಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ, ಎಲ್ಲ ಬಿದ್ದಿದ್ದೀನಿ, ಏಟ್ ತಿಂದಿದ್ದೀನಿ, ಅವ್ರನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ. ಏನೇನೆಲ್ಲ ಮಾಡ್ತೀರಾ ನೀವು ಅಂದ್ರೆ ಇವಾಗ? ಏನಿಲ್ಲ, ಹ್ಯಾಂಡ್ ಸ್ಟ್ಯಾಂಡು, ಬ್ಯಾಕ್ ಸ್ಲಿಪ್ಪು, ಸಮರ್ ಸಾಲ್ಟು, ಕಿಕಪ್ಪು. ಯೂಶ್ವಲಿ ಈಗ ಬಾಡಿ ಬಿಲ್ಡ್ ಮಾಡಿದವ್ರಿಗೆ ಏನಾಗುತ್ತೆ, ಬಾಡಿ ಸ್ಟಿಫ್ ಆಗಿರುತ್ತೆ, ಅವ್ರಿಗೆ ಅಷ್ಟು ಫ್ಲೆಕ್ಸಿಬಲ್ ಇರಲ್ಲ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲ, ಎವ್ರಿಡೇ ಸ್ಟ್ರೆಚಿಂಗ್ ಮಾಡ್ತೀನಿ. ಯಾವುದೇ ಆಕ್ಟಿವಿಟಿ ಮಾಡೋದಕ್ಕೆ ಮುಂಚೆ ಸ್ಟ್ರೆಚಿಂಗ್ ಮಾಡಬೇಕು. ಸ್ಟ್ರೆಚಿಂಗ್ ಮಾಡಿ ನಾನು ನೆಕ್ಸ್ಟ್ ಜಿಮ್ನಾಸ್ಟಿಕ್ಸ್ಗೆ. ಸೊ ಹಾಗಾಗಿ ಇವಾಗ ನೀವು ಅಭಿನಯ ಮಾಡೋದಕ್ಕೆ ಅಂತ ಹೊರಟಾಗ ಯಾರ ಹತ್ರ ಕಲಿತ್ರಿ ನೀವು, ಹೆಂಗೆ ತಯಾರಿ ಮಾಡ್ಕೊಂಡ್ರಿ ನೀವು? ಅಭಿನಯ ನಾನು ಯಾರ ಹತ್ರನೂ ಕಲೀಲಿಲ್ಲ, ಯಾವುದು ಟ್ರೈನಿಂಗ್ ಸ್ಕೂಲ್ಗೂ ಹೋಗಲಿಲ್ಲ. ನಾನೇ ಒಂದು ಡೈಲಾಗ್ ತಗೋತಾ ಇದ್ದೆ, ಪೌರಾಣಿಕ ಪಾತ್ರಗಳನ್ನ ಜಾಸ್ತಿ ಅಭಿನಯ ಮಾಡಿ ನಾನಾಗಿ ಕೂಡ ಮಾಡ್ಕೊಂಡ್ರಿಂದ ಎಲ್ಲ ಒಂದ್ ಕಡೆ ಈಸಿ ಆಗಿರುತ್ತೆ. ಒಂದ್ ಸ್ವಲ್ಪ ಈಸಿ ಆಯ್ತು. ಹೌದು, ಒಂದ್ ಸ್ವಲ್ಪ. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನೀವು ಜಾಸ್ತಿ ಪ್ರಾಕ್ಟೀಸ್? ಎಲ್ಲಿ ಮಾಡ್ತಾ? ನಾನು ಮನೆಯಲ್ಲೇನೆ, ಒಂದ್ ಮಿರರ್ ಮುಂದೆ ನಿಂತ್ಕೊಂಡು ನಾನು ಪ್ರಾಕ್ಟೀಸ್. ಅವಾಗೇನು ತಂದೆ ತಾಯಿಗಳು ಏನು ಹೇಳ್ತಾ ಇರ್ಲಿಲ್ಲ ನಿಮ್ಗೆ? ಹೇಳ್ತಾ ಇರ್ಲಿಲ್ಲ. ಯಾಕೆ ಬೇಕು? ಯಾರು ಇಲ್ಲದೆ ಇರುವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಿಮ್ಮ ಸ್ನೇಹಿತರು ಗ್ಯಾಂಗ್ ಏನಾದ್ರು ಸಿಗ್ತಾ ಇತ್ತು ನಿಮಗೆ? ಹೌದು, ನಮ್ಮ MBBS ಅಲ್ಲಿ ಹೇಳದ್ನಲ್ಲ, ಸೊ ನನಗಲ್ಲಿ ತುಂಬಾ ಅನುಕೂಲ ಆಯ್ತು. ಅನುಕೂಲ ಆಯ್ತು ಅನ್ನೋದಕ್ಕಿಂತ ನಾವು ತುಂಬಾ ನಾಟಕಗಳು ಮಾಡಿದ್ವಿ, ಸ್ಕ್ರಿಪ್ಟ್ ಮಾಡಿದ್ವಿ, ಶಾರ್ಟ್ ಫಿಲಮ್ಸ್ ಮಾಡಿದ್ವಿ, ಆಕ್ಟಿಂಗ್ ಮಾಡಿದ್ವಿ. ಸೊ ಇದೆಲ್ಲ ಮಾಡಿದ್ದು ನನಗೊಂಥರ ಮೋಟಿವೇಟ್ ಮಾಡ್ದಂಗೆ ಆಯ್ತು. ಪ್ರತಿಯೊಂದರಲ್ಲೂ ಪ್ರೈಸ್ ಗೆಲ್ತಾ ಇದ್ವಿ, ಸೊ ಅದೇ ಒಂದು ಮೋಟಿವೇಶನ್ ನಮಗೆ. ಎಲ್ಲ ಒಂದು ಕಡೆ ಇವಾಗ ತಯಾರಿ ಅನ್ನೋದು, ಅಂದರೆ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಒಂದು ಪ್ರೊಫೆಷನ್ ಆಗಿರ್ಬೋದು, ಬರಲಿಕ್ಕೆ ಒಂದು ತಯಾರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹೌದು, ತಯಾರಿ ಮಾಡಲೇಬೇಕು. ತಯಾರಿ ಇಲ್ಲದಲೇ ನಾವು ಯಾವುದರಲ್ಲೂ ಮಿಂಚೋದಕ್ಕೆ ಸಾಧ್ಯ ಇಲ್ಲ, ಯಾವ್ದನ್ನು ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇವತ್ತು ಕಷ್ಟಪಟ್ಟರೆ ನಾಳೆ ಚೆನ್ನಾಗಿರ್ಬೋದು. ಓಕೆ, ಸೊ ತಯಾರಿ ಬೇಕೇ ಬೇಕು ನಮ್ಗೆ. ಏನು ಬೇಕು ಅನ್ನೋದು ನಾವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು, ನಾವು ಏನಾಗಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ಡಿಸೈಡ್ ಮಾಡಿಕೊಂಡು ಆ ನಿಟ್ಟಲ್ಲಿ ನಾವು ಹೇಗೆ ಕಷ್ಟಪಡಬೇಕು, ಕೆಲಸ ಮಾಡಬೇಕು, ಎವ್ರಿ ಡೇ ಎಫರ್ಟ್ ಆಗ್ತಾ ಇದ್ರೆ ಸಾಕು, ಒಂದಲ್ಲ ಒಂದು ದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಫೈನ್, ಹಾಗೆ ಇನ್ನೊಂದು ವಿಚಾರ ನಾನು ನಿಮಗೆ ಕೇಳಬೇಕು. ಸುಮಾರು ಜನ ಈ ಕೋವಿಡ್ ಅನ್ನೋ ಸಂದರ್ಭದಲ್ಲಿ ಸುಮಾರು ಜನಕ್ಕೆ ನೀವು ಸಹಾಯ ಮಾಡಿದ್ರಿ, ಕೆಲವ್ರ ಹತ್ರ ಹಣನೂ ಕೂಡ ತಗೊಳ್ದೇನೆ ಅವರ ಆಪ್ರೇಷನ್ ಆಗಿರ್ಬೋದು ವಾಟೆವರ್ ಇದೆಲ್ಲಾನು ಕೂಡ ನೀವು ಮಾಡಿದ್ರಿ ಅಂತ ಹೇಳಿದ್ರು. ಹೌದು, ಮಾಡಿದ್ದೀನಿ. ಮಾಡಿದ್ರೇನು ಹೇಳೋ ಅವಶ್ಯಕತೆ ಇಲ್ಲ, ಮಾಡಿದ್ದೀನಿ. ಸ್ನೇಹಿತರಲ್ವಾ, ಎಲ್ಲರ ಹತ್ರನೂ ನಾವೆಲ್ಲದನ್ನೂ ಅಂದರೆ ಲೈಕ್ ಕಮರ್ಷಿಯಲ್ ಆಗಿ ಮಾಡೋಕ್ಕಾಗಲ್ಲ. ನಮ್ಮ ಸ್ನೇಹಿತರು ಮಾಡಿದ್ದೀನಿ ಕೆಲವು ಸರ್ಜರೀಸು. ಓಕೆ,
ಒಬ್ಬ ಸ್ನೇಹಿತರು ನಿಮಗೆ ಹೇಳಿದ್ರು, ನೀವು ಗೆಸ್ ಮಾಡಿ ಯಾರಂತ ನಾನು ಹೇಳ್ತೀನಿ, ಅವ್ರು ಏನು ಹೇಳಿದ್ರು ಅಂತ. ನೀವು ಒಂದ್ಸಲ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತೀರಾ ನೀವೆಲ್ಲರೂ ಕೂಡ ಮಾಲೆ ಹಾಕ್ಕೊಂಡು. ಸೊ ಹೋಗೋ ಜರ್ನಿನಲ್ಲಿ ಆ ಒಂದು 4 ದಿನ ಐ ಥಿಂಕ್ ಜರ್ನಿ ಇರುತ್ತೆ, ಎಲ್ಲರೂ ಕೂಡ ಅಲ್ಲಿ ಭಜನೆ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ, ಬಟ್ ದರ್ಶನ್ ಅವ್ರು ಮಾತ್ರ ಬುಕ್ನ ಹಿಡ್ಕೊಂಡು ಓದ್ಕೊಂಡು ಕೂತ್ಕೊಂಡಿದ್ರು ಅಂತ. ಇದು ಸತ್ಯನಾ? ಹೌದು. ಯಾರು ಹೇಳಿರ್ಬೋದು ಗೆಸ್ಟ್? ರಾಜೇಶ್ ಅವರು, ರಾಜೇಶ್ ಅವರು, ತುಮಕೂರು ರಾಜೇಶ್ ಅವರು ಹೇಳಿರ್ಬೋದು. ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ನಿದ್ದೆ ಮಾಡ್ಬೇಕಾದ್ರೆ ನಾನು ಓದ್ತಾ ಇದ್ದೆ, ಭಜನೆ ಮಾಡುವಾಗ ಮಾಡ್ತಾ ಇದ್ದೆ, ಎಲ್ಲರೂ ನಿದ್ದೆ ಮಾಡುವಾಗ ನಾನು ಓದ್ತಾ ಇದ್ದೆ. ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಸೈಲೆಂಟ್, ಜಾಸ್ತಿ ಮಾತಾಡಲ್ಲ. ಈಗ ಆಲ್ಮೋಸ್ಟ್ ಡಾಕ್ಟರ್ಗಳು ಅಂತಂದ್ರೆ ಬರೋ ಪೇಷಂಟ್ಸ್ ಹತ್ರ ಎಲ್ಲ ಮಾತಾಡ್ತಾ ಇರಬೇಕು, ಅವ್ರಿಗೆ ಆದಷ್ಟು ಕೆಲವೊಂದಷ್ಟು ಪೇಷಂಟ್ಸ್ ಓಪನ್ ಅಪ್ ಆಗಲ್ಲ, ಸಂತೋನ ನೀವು ಮಾತಾಡಿಸ್ಬೇಕು. ಆದ್ರೂ ದರ್ಶನ್ ಅವ್ರು ಸೈಲೆಂಟ್ ಅಂತ ಹೇಳ್ತಾರೆ. ಇಲ್ಲ, ಪೇಷಂಟ್ಸ್ ಹತ್ರ ಮಾತಾಡ್ತೀನಿ, ಅವ್ರಿಗೆ ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ, ಬಟ್ ಜನರಲ್ ಆಗಿ ಸ್ವಲ್ಪ ಸೈಲೆಂಟ್. ನನ್ನ ಕೆಲಸ ಏನಿದೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆ. ಅವಶ್ಯಕತೆ ಇಲ್ಲದೆ ನಾನು ಮಾತಾಡಲ್ಲ, ನಮ್ಮ ಕೆಲಸ ಮಾತಾಡಬೇಕು ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ಬಿಲೀವ್ ಮಾಡ್ತೀರ? ಹೌದು. ನಾವು ಜಾಸ್ತಿ ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು. ನಿಮ್ಮ ಸ್ನೇಹಿತರುಗಳ ಬಗ್ಗೆ ಒಂದೆರಡು ಮಾತು ಕೇಳಂಗಿದ್ರೆ? ಆಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದೋಸ್ ಕೈಂಡ್ ಆಫ್ ಫ್ರೆಂಡ್ಸ್. ಮುಂಚೆಯಿಂದ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನನ್ನ ಜೊತೆಗಿರೋರು ಡಾಕ್ಟರ್ ಪವನ್, ಡಾಕ್ಟರ್ ಪ್ರತಿಭಾ ಅಂತ. ಅವಳು ಅನಸ್ತಿಷಾ ಡಿಪಾರ್ಟ್ಮೆಂಟಲ್ಲಿ ಇದ್ದಾಳೆ, ಪವನ್ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸಿದ್ಧಾರ್ಥದಲ್ಲಿ ಇದ್ದಾನೆ. ಆಲ್ಮೋಸ್ಟ್ ದೇ ಆರ್ ಆಲ್ ಲೈಕ್ ವಿ ಆರ್ ವೆರಿ ಕ್ಲೋಸ್, ದೇ ಆರ್ ಆಲ್ ಸಪೋರ್ಟಿವ್ ಟು ಮೀ. ನನಗೆ ಏನೇ ಪ್ರಾಬ್ಲಮ್ ಆಯಿತು ಅಂದ್ರೂ, ನನಗೆ ಏನೇ ಕನ್ಫ್ಯೂಷನ್ ಆಯಿತು ಅಂದ್ರೂ ನಾನು ಫಸ್ಟ್ ಫೋನ್ ಮಾಡಿದೆ ಪ್ರತಿಭಂಗೆ. ಓಕೆ. ನೆಕ್ಸ್ಟ್ ಫೋನ್ ಮಾಡೋದು ಪವನ್ಗೆ. ಎಸ್, ಸ್ನೇಹಿತರ ಬಗ್ಗೆ ತಿಳ್ಕೊಂಡ್ವಿ, ಅವರ ಡ್ರೀಮ್ಗಳ ಬಗ್ಗೆ ತಿಳ್ಕೊಂಡ್ವಿ, ಅವ್ರ ಪ್ರೊಫೆಷನ್ ಬಗ್ಗೆ ತಿಳ್ಕೊಂಡ್ವಿ, ಅವ್ರ ಪ್ಯಾಷನ್ ಬಗ್ಗೆ ತಿಳ್ಕೊಂಡ್ವಿ, ಅವರ ಫಿಟ್ನೆಸ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ, ಮತ್ತಷ್ಟು ಒಂದಷ್ಟು ಕ್ವೆಶನ್ಸ್ ಕೇಳೋದು ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ, ಕಾಯ್ತಾ ಇರಿ.